ಇದೆಲ್ಲವನ್ನು ಮಾಹಿತಿಗಳನ್ನು ಏನೇನು ಮಾಡಿದ್ದಾರೆ. ಏಕೆಂದರೆ ಇವ್ರ ಮೇಲೆ ತನಿಖೆ ಆಂತರಿಕ ಮಾಡಿಸಿದ್ರೆ ಸಸ್ಪೆಂಡ್ ಆಗಬೇಕಾಗಿತ್ತಲ್ಲ. ಇವತ್ತು ಈ ಸರ್ಕಾರಕ್ಕೆ ಹೇಳ್ತೇನೆ, ಆರೋಪಿ ನಂಬರ್ 2 ಇನ್ನು ಉನ್ನತ ಹುದ್ದೆನಲ್ಲಿ ಹೇಗೆ ಇಟ್ಕೊಂಡಿದ್ದೀರಿ, ಸಸ್ಪೆಂಡ್ ಮಾಡಿದೆ, ಸರ್ಕಾರ ಏನು ಮಾಡ್ತಾ ಇದ್ದೀರಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅಲ್ಲ, ನಿಮ್ಮ ಇನ್ಸ್ಪೆಕ್ಟ್ರ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅವ್ರ ಮೇಲೆ ಶ್ರೀಧರ್ ಅಂತಕ್ಕಂಥವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕಂಪ್ಲೇಂಟ್ ಕೊಟ್ಟ ಮೇಲೂ ಅಂಥ ವ್ಯಕ್ತಿನ ಒಂದು ಜವಾಬ್ದಾರಿತ್ಯ ಸ್ಥಾನದಲ್ಲಿದ್ದು ಇಟ್ಟು ಅಂಥ ವ್ಯಕ್ತಿಗೆ ಸೂಕ್ಷ್ಮವಾದಂಥ ತನಿಖೆ ನಡೆಸತಕ್ಕಂಥ ಜವಾಬ್ದಾರಿ ಕೊಟ್ಟು ಇವತ್ತು ಅವನು ಆ ವ್ಯಕ್ತಿ ರಾಜ್ಯಪಾಲರ ಕಚೇರಿನಲ್ಲೇ ನಾನು ಸಿಬ್ಬಂದಿಗಳನ್ನು ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಪತ್ರ ಬರೀತಾರೆ ಅಂತ ಅಂದರೆ ಇಂಥ ವ್ಯಕ್ತಿಯ ಉದ್ದಟತನ ಏನಿದೆ, ರಾಜ್ಯಪಾಲರ ಕಚೇರಿ ಅಂದರೆ ಏನಂತ ತಿಳ್ಕೊಂಡಿದ್ದಾರೆ. ಇಲ್ಲೆಲ್ಲೋ ಯಾವುದೋ ರೌಡಿ ಶೀಟ್ರನ್ನ ತನಿಖೆ ಮಾಡೋಕ್ಕೆ ಹೋಗೋರಲ್ಲ, ಕಳಿಸೋರಲ್ಲ, ಆ ರೀತಿಯ ರಾಜ್ಯಪಾಲರ ನಿವಾಸನ ಅದು, ಕಚೇರಿನ ಏನು ತಿಳ್ಕೊಂಡಿದ್ದಾರೆ ಈ ಅಧಿಕಾರಿ. ಫಿಕ್ಸ್ ಮಾಡ್ಕೊಳ್ಳಿ, ಹಿಡ್ಕೊಂಡಿರೋ ಯಾರು, ಎಲ್ಲ ಸೇರಿದ್ದಾರೆ ಈಗ ಅದರಲ್ಲಿ ನನ್ನನ್ನು ಯಾರೂ ಶಿಕ್ಸೋಕ್ಕಾಗಲ್ಲ. ಯಾವ ತನಿಖೆ ಬೇಕು, ನಾನು ಅದಕ್ಕೆ ಭಯ ಇಲ್ಲ, ನನಗೆ ಫ್ರೀಯಾಗಿ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಎಷ್ಟು ವರ್ಷ ಆಯಿತು, 12 ವರ್ಷ ಆಗಿದೆ, 12 ವರ್ಷದಿಂದ ಕಡುಪು ಕಡಿತಾವ್ರ ಅದು ಹಿಡ್ಕೊಂಡು ನನ್ನ ತನಿಖೆ ಬರ್ದಿನ 12 ಇಯರ್ಸಿಂದ. ನಾನು ಇವ್ರ ತನಿಖೆ ಪನಿಖೆಗೆಲ್ಲ ಎದರವನಲ್ಲ. ಪಾಪ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಅವ್ರಿಗೂ ಎದರಲ್ಲ ನಾನು. ಅವರು ಆಂತರಿಕ ಭದ್ರತಾ ವಿಭಾಗದ ADGP ಇದ್ದಾರೆ, ಇಂಟರ್ ಲೋಕಾಯುಕ್ತದಲ್ಲೂ ಅವ್ರನ್ನೇ ಇಟ್ಟಿದ್ದಾರೆ, ACBಗೂ ಬಹುಶಃ ಅವರೇ ಇರಬೇಕು, ಎಲ್ಲ ಇಟ್ಕೊಂಡವ್ರೆ. ಅದು ಪ್ಯಾರಲಲ್ ಒಂದು ಇದನ್ನ ಇಟ್ಕೊಂಡವ್ರು ಇವರು. ಇವತ್ತು ವ್ಯವಹಾರವೇ ನಾನು ಆಮೇಲೆ ಕೇಳಿದೆ, ಈ ಕಿಶೋರಿ ಕೇಳಿದೆ, ಏನಪ್ಪ ನಿಮ್ದೆಲ್ಲ ಅಂತ ಹೇಳಿ. ಸರ್ ನನ್ನ ಕೇಳಬೇಡಿ, ನಾನು ಒಬ್ಬ ಅಧಿಕಾರಿ ನಂಬರ್ ಕೊಡ್ತೀನಿ, ಅವ್ರನ್ನ ಕೇಳ್ಕೊಳ್ಳಿ ಸರ್ ಏನೇನಾಗಿದೆ ಅಂತ ಹೇಳಿದ್ರು. ಆ ಅಧಿಕಾರಿ ಹೋಗಿ ಹೇಳಿದ್ರಂತೆ, ಹೆಸರು ಬೇಡ ನಿಮಗೆ, ಏನು ಸರ್ ಈ ಥರ 20 ಕೋಟಿ ಪಾಪ ಅವ್ನು ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಅವ್ನಿಗೆ ಎಲ್ಲಿಂದ ಕೊಡ್ತಾನೆ, ಇಷ್ಟೊಂದೆಲ್ಲ ಕೇಳ ಸರಿನಾ ಅಂದರೆ, ರೇ ನಾವಿಲ್ಲಿ ಇದರಲ್ಲಿ ಏನು ಸಂಪಾದನೆ ಮಾಡೋಕ್ಕಾಗಿದ್ದೀರಿ, ಇರೋ ಜಾಗದಲ್ಲಿ ತಂದುಕೊಡ್ಲಿ, ಬಿಡ್ರಿ ಬಿಡ್ರಿ ಅಂತ ಕಾಮೆಂಟ್ಸ್ ಮಾಡ್ತಾರೆ. ಸರ್ ನಾವು ಕೇಳಿ ಸುಸ್ತಾಗ್ಬಿಟ್ಟು ಅಂತೇಳಿ ಇನ್ನೊಬ್ಬ ಹಿರಿಯ ಅಧಿಕಾರಿ ಹೇಳ್ತಾರೆ. ಇದು ಆಡಳಿತ ಈ ರಾಜ್ಯದಲ್ಲಿ. ಏಕೆಂದರೆ ಯಾವಾಗ ಈ ರಾಜ್ಯದಲ್ಲಿ ಈ ಕೊತ್ವಾಲನ ಜೊತೆಯಲ್ಲಿದ್ದವರು ಪದ್ದವರು ಇಂಥವರೆಲ್ಲ ಬಂದು ಈಗ ಸೇರ್ಕೊಂಬಿಟ್ರು ನೋಡಿ ವಿಧಾನಸೌಧಕ್ಕೆ, ಅಲ್ಲ ಸುಮ್ಮ ನಿಮ್ಗೆ ಗೊತ್ತಿದೆಯಲ್ಲ ಅಂತಾರೆಲ್ಲ ಸೇರ್ಕೊಂಡ ಮೇಲೆ ಅಂತಾರೆ ಬೇಕಲ್ಲ ಈಗ ಅದಕ್ಕೆ ಸರ್ಕಾರಕ್ಕೆ. CBI ಇನ್ನೇನು ಕೊಡಂಗೆ ಇಲ್ವಲ್ಲ, ನಾವೀಗ ಅವ್ರು ಬರಂಗೆ ಇಲ್ವಲ್ಲ ಕರ್ನಾಟಕಕ್ಕೆ, ಈಗ ನೋಡೋಣ. ಓ ಇದ ಬಿಡದಿ ನಿಮ್ಮ ಬಿಡದಿ ಬಂದ ಶಂಕರ್ ನಾಯಕ್ ಅಂದ, ಅಯ್ಯೋ ಇದು ಇತ್ತವು ಸಾವಿರ ಅವಲ್ಲ, ಈಗ ಕೇಳರ್ ಕೇಳರ್ ಯಾರೂ ಇಲ್ಲ, ಸಿಕ್ತಾರೆ ಜಮೀನಿಗೆ ಯಾರನ್ನ ಬೇಕಾದ್ರೂ ಹೋಗ್ತಾರೆ, ಹೊಡಿತಾರೆ, ಹೊರಗಾಗ್ತಾರೆ. ಶಂಕರ್ ನಾಯಕ್ ಬಿಡದಿ ಕತೆ ಹೇಳ್ತಾವ್ರೆ ನಮ್ಮ ಮಂಜಣ್ಣ, ಇಲ್ಲೊಬ್ಬವನೇ. ಹಾಂ ಹ್ಞೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.